ಉದ್ಯೋಗ ಪಡೆಯಲು ಶಿಕ್ಷಣದ ಜೊತೆಗೆ ಕೌಶಲ್ಯಗಳು ಮುಖ್ಯ. ಪ್ರಾಂಶುಪಾಲ ಫಾದರ್ ವಿನೋದ್ ಪೌಲ್. ಮೌಲಿನಗರದ ಲೋಯಲಾ ಸಮಾಜ ಸೇವಾ ಕೇಂದ್ರ, ಲೋಯಲಾ ಕಾಲೇಜು ಮಾನ್ವಿ ಹಾಗೂ ಎಸ್ಎವಿ ರೆಕ್ರೋಟೆಕ್ ಸಹಯೋಗದಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಗುರುವಾರದಂದು ಹಮ್ಮಿಕೊಂಡಿದ್ದರು. ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಫಾದರ್ ವಿನೋದ್ ಪೌಲ್, ಪ್ರಾಂಶುಪಾಲರು ಲೋಯಲಾ ಡಿಗ್ರಿ ಕಾಲೇಜು ಮಾನ್ವಿ. ಇವರು ಮಾತನಾಡಿ, ನಿರುದ್ಯೋಗ ಹಾಗೂ ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ಮತ್ತು ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತಿರುವ 10ನೇ ಪದವಿ ಪೂರ್ವ ಪದವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ 11 ಸಂಸ್ಥೆಗಳು ಜೊತೆಗೂಡಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗಗಳನ್ನು ಪಡೆಯುವುದು ತುಂಬ ಕಷ್ಟ. ಓದಿನ ಸರ್ಟಿಫಿಕೇಟ್ ಇದ್ದರೆ ಸಾಲದು. ಅವುಗಳ ಜೊತೆಗೆ ನಮಗೆ ಕಂಪ್ಯೂಟರ್ ಜ್ಞಾನ, ಇಂಗ್ಲಿಷ್ ಭಾಷೆ, ಟ್ಯಾಲಿ ಸೇರಿದಂತೆ ಇತರೆ ಸ್ಕಿಲ್ಗಳು ನಮ್ಮಲ್ಲಿ ಇರಬೇಕು ಎಂದು ತಿಳಿಸಿದರು. ನಿಮ್ಮ ಪರಿಸ್ಥಿತಿ ಯಾವಾಗಿರುತ್ತದೆ ಮತ್ತು ನಿಮ್ಮ ಕುಟುಂಬದ ಪರಿಸ್ಥಿತಿ, ನಿಮ್ಮ ಒಂದು ಹಳ್ಳಿಯ ಪರಿಸ್ಥಿತಿ, ನಿಮ್ಮ ನಗರದ ಪರಿಸ್ಥಿತಿ, ನಿಮ್ಮ ರಾಜ್ಯದ ಪರಿಸ್ಥಿತಿ ಮತ್ತು ದೇಶದ ಪರಿಸ್ಥಿತಿ ಯಾವ ರೀತಿ ಇರ್ತದಂತ ನೀವೇ ಊಹೆ ಮಾಡ್ಕೊಳ್ಳಿ. ಅದಕ್ಕಾಗಿ ನಾನು ನಿಮಗೆ ಒಂದು ಕಿವಿ ಮಾತು ಅಂತ ಹೇಳಬೇಕು. ಯಾಕಂದರೆ ನನ್ನ ಒಂದು ನಾನು ಯಾವಾಗಲೂ ನನ್ನ ಚೇಂಬರಲ್ಲಿ ಕೂತಾಗ ಎಷ್ಟೊಂದು ಜನ ಬರ್ತಾರೆ ಕೆಲಸ ಕೊಡ್ತಾರೆ. ಟ್ಯಾಲಿ ಗೊತ್ತಾ, ಬೇಸಿಕ್ ಕಂಪ್ಯೂಟರ್, ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ಗೊತ್ತಾ ಇಲ್ಲ ಸರ್, ನಾನು ಬಂದಿಲ್ಲ. ಮತ್ತು ಎಲ್ಲಿ ಕೆಲಸ ಸಿಗ್ತದೆ ನಿಮಗೆ? ಇದನ್ನು ಬಂದು ಮಾತ್ರ ವಾಪಸ್ ತರಿಸ್ತೇನೆ. ನನ್ನ ಒಂದು ಜೀವನದಲ್ಲಿ ಅನುಭವ ಆಗಿತ್ತು. ನಾನು 2 ವರ್ಷ ಬಿಜಾಪುರದಲ್ಲಿದ್ದೆ. ನಂತರ ಎಸ್ಯುವಿ ರಿಕ್ರೆಟೆಕ್ ಸಂಯೋಜಕರು ಜೀವನ್ ಕುಮಾರ್ ಅವರು ಮಾತನಾಡಿ, ಮನುಷ್ಯನಲ್ಲಿ ಕೇವಲ ಓದಿನ ಅಭ್ಯಾಸವಿದ್ದರೆ ಸಾಲದು, ಅದರ ಹೊರತಾಗಿ ಸಂದರ್ಶನಗಳನ್ನು ಎದುರಿಸುವ ಕಲೆ ಹಾಗೂ ಸಿಗುವ ಚಿಕ್ಕ ಕೆಲಸಗಳಿಂದ ಕಲಿಯುವ ತುಡಿತ ಇರಬೇಕು ಎಂದು ತಿಳಿಸಿದರು. ಅದೇ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಸೊ ಒಂದು ಒಬ್ಬ ವ್ಯಕ್ತಿ ಎಷ್ಟು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇಟ್ಟಿರ್ಬೇಕಂದ್ರೆ, ನಾನು ಏನು ಕೊಟ್ಟರು ಕೆಲಸ ಮಾಡ್ತೀನಿ ಅಂತಂದಿದ್ರೆ ಮಾತ್ರ ನೀವು ಇವತ್ತಿಗೆ ಕೂತ್ಕೋಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರು ಒಂದಾಗುತ್ತೆ, ಅದಕ್ಕೆ ನೀವೆಲ್ಲ ಮನುಷ್ಯ ಆಗಿಲ್ಲ, ಎಲ್ಲರೂ 24 ಗಂಟೆ ಎಲ್ಲರೂ ಇರುತ್ತಲ್ವಾ. ಸೊ ಹಾಗಾಗಿ ನನ್ನ ಇಂಗ್ಲೀಷ್. ನಂತರ ಫಾದರ್ ಡಾನ್ ಪ್ರೇಮ್ ಅವರು ಮಾತನಾಡಿ, ನಮ್ಮ ಭಾಗದಲ್ಲಿರುವ ನಿರುದ್ಯೋಗದ ಕುರಿತು ಹಾಗೂ ನಮ್ಮಲ್ಲಿ ಕೆಲಸಗಳ ಕುರಿತು ಇರುವ ಸಂಕುಚಿತ ಮನೋಭಾವನೆಗಳ ಬಗ್ಗೆ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ತಿಳಿಸಿದರು. ಈಗ ವಿದ್ಯಾರ್ಥಿಗಳು ಕಮ್ಯುನಿಕೇಷನ್ ಬೇರೆ ಭಾಷೆಗಳು, ಕನ್ನಡ ಬಿಟ್ಟು ಬೇರೆ ಭಾಷೆಗಳು ಬರುತ್ತವೆಲ್ಲ ಕೇಳ್ತಾರೆ. ಇದು ಒಂದು ಕಲಿಕೆ ಕೂಡ, ಅನುಭವ ಕಲಿಕೆ ಮತ್ತೆ ಒಂದು ಉದ್ಯೋಗಕ್ಕೆ ಒಂದು ಪ್ರಯತ್ನ. ದಯವಿಟ್ಟು ಈ ಒಂದು ಅವಕಾಶವನ್ನು ಸಂಪೂರ್ಣವಾಗಿ ಬಳಸದೆ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಎರಡನೇದಾಗಿ ಮತ್ತೆ ಮತ್ತೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಒಂದು ತುಂಬಾ ಸುಲಭ ಭಯ ಇದ್ರೆ ಈ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಎಸ್ಯುವಿ ರೆಕ್ರೂಟ್ರಿಕ್, ಹೋಂಡಾ, ಸನ್ಬೈಟ್, ಟೊಯೋಟಾ ಮೋಟಾರ್, ಅಮೆಜಾನ್, ವಿ ಜಾಬ್ಸ್, ಸಿಎಂಎಸ್, ಮುತ್ತೂಟ್ ಫೈನಾನ್ಸ್, ಕ್ರೆಡಿಟ್ ಆಕ್ಸಿಸ್, ಜಿಯೋ, ಲೋಯಲಾ ಶಿಕ್ಷಣ ಸಂಸ್ಥೆಗಳು, SBI ಹೀಗೆ ವಿವಿಧ ಕಂಪನಿಗಳ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಂದರ್ಶಕರು ಭಾಗವಹಿಸಿದ್ದರು. ಈ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕಿನ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿ ಕೆಲವರು ಸ್ಥಳದಲ್ಲಿಯೇ ಆಫರ್ ಪತ್ರಗಳನ್ನು ಪಡೆದುಕೊಂಡರು. ಉಪನ್ಯಾಸಕರಾದ ದ್ಯಾವಣ್ಣ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಮರಿಯಪ್ಪ ಅವರು ಸ್ವಾಗತಿಸಿದರು. ಸುಜಯರವರು ವಂದನಾರ್ಪಣೆ ನೆರವೇರಿಸಿದರು.